ಐತೆ ಓಕೆ ಅದನ್ನ ಒಪ್ಪಿಕೊಳ್ಳೋಣ ಅಥವಾ ಯಾರು ಜನ ನಿರ್ಮಾಣ ಮಾಡ್ತಾರೆ ಓಕೆ ಇದರಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಹುದು ಅದನ್ನ ಒಪ್ಪಿಕೊಳ್ಳೋ ಪ್ರಶ್ನೆ 25 ಜನ ಸಂಸದರು ಏನು ಮಾಡಿದ್ದೀವಿ ಅಂತ ಹೇಳಿದರಲ್ವ ಕೋರ್ಟ್ ಪ್ರಶ್ನೆ ಮಾಡುವವರೆಗೂ ಕೂಡ ಆಕ್ಸಿಜನ್ ನಮ್ಮ ರಾಜ್ಯಕ್ಕೆ ಬಂದಿರಲಿಲ್ಲ ಅಲ್ಲಿವರೆಗೂ ನಿಮ್ಮ ನೀವು ಸೇರಿದಂತೆ ಹೆಚ್ಚಿನ ಸಂಸದರು ಮೋದಿ ಹತ್ರ ಹೋಗಿದ್ದೀರಾ ಎಷ್ಟು ಪತ್ರ ಬರೆದಿದ್ದೀರಾ ಕೋರ್ಟ್ ಎಂಟ್ರಿ ಆದ ನಂತರ ಯಾಕೆ ಆಕ್ಸಿಜನ್ ಬಂತು ಅದಕ್ಕಿಂತ ಮುಂಚೆ ಬಿಜೆಪಿ ಸಂಸದರಲ್ಲಿ ಉತ್ತರ ಇರಲಿಲ್ಲ ಅಂತ ಹೋಗಕಾತರಿಲ್ಲ ಮೋದಿ ಹತ್ರ ಇದು ಪ್ರಶ್ನೆ ಇರುತ್ತದು ಇದು ಕರೆಕ್ಟ್ ನೀವು ಪ್ರಾಮಾಣಿಕವಾಗಿ ಆನ್ಸರ್ ಕೊಡಿದ್ರೆ ಕೇಂದ್ರ ಸರ್ಕಾರದ ಜೊತೆಗೆ ನಮ್ಮ ಸಂಸದರುಗಳು ಯಾವ ರೀತಿ ಸಂಪರ್ಕ ಮಾಡಿದ್ದಾರೆ ಯಾವ ರೀತಿ ಇದನ್ನ ಪ್ರೆಷರ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಒಂದು ಬಹಳ ಮುಖ್ಯವಾಗಿರುವಂತ ವಿಚಾರ ತಮಗೆ ತಿಳಿಸಬೇಕಿದೆ ಇವತ್ತು ಈ ಬೆಡ್ ಅವ್ಯವಹಾರಗಳು ಏನು ನಡೆಯುತ್ತಿತ್ತು ಕೊಡ್ತೀನಿ ನಿಮಗೆ ಹೇಳ್ತೀನಿ ಇದು ಬಹಳ ಮುಖ್ಯ ಇದೆ ಅಂತ ಹೇಳಿಬಿಡ್ತೀನಿ ಬೆಡ್ ಅವ್ಯವಹಾರಗಳು ಏನು ನಡೆಯುತ್ತಿತ್ತು ಅನ್ನುವಂಥದ್ದು ಏನಿದೆ ಇವತ್ತು ಒಂದು ಬಹಳ ಮುಖ್ಯ ಡೆವಲಪ್ಮೆಂಟ್ ಆಗಿದೆ ಬಿಬಿಎಂಪಿಯ ವೆಬ್ಸೈಟ್ ನಲ್ಲಿ ಇವತ್ತಿನಿಂದ ಬೆಂಗಳೂರಿನಲ್ಲಿ ಎಷ್ಟು ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ಗಳು ಖಾಲಿ ಇದೆ ಯಾವ ಟೈಪ್ ಬೆಡ್ ಅವೈಲೇಬಲ್ ಇದೆ ಅನ್ನುವಂಥ ರಿಯಲ್ ಟೈಮ್ ಡೇಟಾ ಇವತ್ತಿನ ವೆಬ್ಸೈಟ್ ನಿಂದ ಪ್ರಾರಂಭ ಆಗಿದೆ ತಾವೆಲ್ಲರೂ ಕೂಡ ಸಾರ್ವಜನಿಕರ ಉಪಯೋಗ ಪಡ್ಕೊಳ್ಬಹುದು ಯಾವ್ದಕ್ಕೆ ನೋಡಿ ಒಂದ್ ನಿಮಿಷ ನೀವ್ ಹೇಳಿ ಪ್ರಶ್ನೆ ಕೇಳಿ ಹೇಳಿ ಲಸಿಕೆ ವಿಚಾರದಲ್ಲಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಕೇವಲ ಅಂಕಿ ಸಂಖ್ಯೆ ಕೊಟ್ಟು ಜನರನ್ನ ಮರಳು ಮಾಡಬೇಡಿ ಯಾವಾಗ ಲಸಿಕೆ ಕೊಡ್ತೀರಿ ಅಂತ ನಮಗ್ ತಕ್ಷಣ ಉತ್ತರ ಕೊಡಿ ಅದಕ್ಕೂ ನೀತಿ ರೂಪಿಸಿ ನೀಲನಕ್ಷೆ ಕೊಡಿ ಅಂತ ಈಗ 10 ನಿಮಿಷದ ಹಿಂದೆ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿದೆ ಇದಕ್ಕೆ ಏನ್ ಹೇಳ್ತೀರಿ ಸರ್ ಯಾವುದೇ ಸರ್ಕಾರ ಯಾವುದೇ ಕೋರ್ಟಿಗೆ ಸುಳ್ಳು ಅಂಕಿ ಅಂಶಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಫಿಡವಿಟ್ ನಲ್ಲಿ ಕೊಟ್ಟಿರ್ತಾರೆ ಒಂದ್ ನಿಮಿಷ ಕೋರ್ಟ್ ಕೇಳಿರುವಂತದ್ದು ಒಂದ್ ನಿಮಿಷ ನನಗೂ ಕೋರ್ಟ್ ಅಲ್ಲಿ ಏನ್ ಕೇಳಿದ್ದಾರೆ ಅಂತ ಗೊತ್ತಿದೆ ಕರೆಕ್ಟ್ ಕೋರ್ಟ್ ಕೋರ್ಟ್ ಕೇಳಿರುವಂತದ್ದು ಈಗ ನಿಮಗೆ ಲಸಿಕೆ ಏನು ಬರ್ತಾ ಇದೆ ಈಗ ಕರ್ನಾಟಕಕ್ಕೆ ಈಗಾಗಲೇ 1.10 ಕ್ರೋರ್ ಲಸಿಕೆ ಬಂದಾಗಿದೆ 5 ಕೋಟಿ ಲಸಿಕೆಯನ್ನ ಖರೀದಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಟೆಂಡರ್ ಗಳನ್ನ ಕರೆದಿದೆ ಕಂಪನಿಗಳಿಂದ ಅಗ್ರಿಮೆಂಟ್ ಮಾಡಿಕೊಂಡಿದೆ ಈ ಲಸಿಕೆ ಬಂದ ನಂತರ ನೀವು ಯಾವ ರೀತಿ ಅದನ್ನ ಹಂಚ್ತೀರಿ ಏನ್ ಮಾಡ್ತೀರಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಪ್ಲಾನ್ ಏನಿದೆ ಅಂತ ಹೇಳಿ ರಾಜ್ಯದಲ್ಲಿ ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಉತ್ತರ ಪ್ರಶ್ನೆ ಕೇಳಿದೆ ನಿಮ್ಮ ಪಾಲಿಸಿ ಏನು ಉದಾಹರಣೆಗೆ ಫಸ್ಟ್ ಡೋಸ್ ಕೆಲವರಿಗೆ ಸಿಕ್ಕಿದೆ ಸೆಕೆಂಡ್ ಡೋಸ್ ಅವರಿಗೆ ಪ್ರಯಾರಿಟಿ ಅವ್ರಿಗೆ ಕೊಡ್ತಿರೋ ಅಥವಾ ಫಸ್ಟ್ ಡೋಸ್ ಅವರಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಕೊಡ್ತಿರೋ ರಾಜ್ಯದ ವ್ಯಾಕ್ಸಿನೇಷನ್ ಪ್ಲಾನ್ ಅಂಡ್ ಪಾಲಿಸಿ ಏನು ಎಷ್ಟು ಬರ್ತಿದೆ ಅನ್ನುವಂಥದ್ದು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮಾನ್ಯ ಎಜಿ ಅವರ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ ರಾಜ್ಯ ಉಚ್ಚ ನ್ಯಾಯಾಲಯ ಇರಲಿ ಸರ್ವೋಚ್ಚ ನ್ಯಾಯಾಲಯ ಇರಲಿ ಯಾವುದು ರಿಟರ್ನ್ ನಲ್ಲಿ ಆರ್ಡರ್ಸ್ ಬರ್ತಾವೋ ಅದಕ್ಕೆ ಮಾತ್ರ ನಾವು ಉತ್ತರ ಕೊಡಬೇಕು ಓರಲ್ ಅಬ್ಸರ್ವೇಷನ್ಸ್ ನ ಬಗ್ಗೆ ನಾವು ಯಾರು ಕೂಡ ಮಾತನಾಡುವಂತದ್ದಲ್ಲ ರಿಟರ್ನ್ ಅಬ್ಸರ್ವೇಷನ್ಸ್ ಏನು ಬರ್ತವೆ ರಾಜ್ಯ ಮತ್ತು ಉತ್ತರ ಏನು ಸರ್ವೋಚ್ಚ ನ್ಯಾಯಾಲಯಗಳ ರಿಟರ್ನ್ ಡಿಸಿಷನ್ಸ್ ಏನ್ ಬರ್ತವೆ ಅದ್ರ ಮೇಲೆ ನಾವು ಮಾತ್ರ ಕೊಡಬೇಕು ಅದ್ರ ಬಗ್ಗೆ ನಾವು ಮಾತನಾಡುವಂತ ಸೂಕ್ತ ಒಂದೇ ನಿಮಿಷ ಅಣ್ಣ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮ ಪ್ರಶ್ನೆಗೆ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ನಿಮ್ಮ ಪ್ರಶ್ನೆಗೆ ಮರು ಪ್ರಶ್ನೆ ಮುಖಾಂತರ ನಾನು ನಿಮಗೆ ಉತ್ತರ ಕೇಳ್ತೀನಿ ಈ 9:45 MT ಬಂದಿತ್ತಲ್ಲ ಅದನ್ನ ನೀವು ಹೇಳ್ತಿರುವಂತದ್ದು 1015 ಏನಾಯ್ತು ಅದು ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರಿಂದ ಆಯ್ತು ಈ ಮೊದಲನೇ 9:45 ಮೆಟ್ರಿಕ್ ಟನ್ ಏನ್ ಬಂತು ಅದನ್ನ ಉಚ್ಚ ನ್ಯಾಯಾಲಯ ಹೇಳ್ತಾ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಕೊಡ್ಲಿಕ್ಕೆ ಒಂದ್ ನಿಮಿಷ ಅದೇ ಕೇಂದ್ರ ಸರ್ಕಾರದ ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಿದ್ದೀರಿ ಸಮಾಧಾನದಿಂದ ಉತ್ತರ ಕೇಳಬೇಕು ಒಂದ್ ನಿಮಿಷ ಅಣ್ಣ ತಾವು ಪ್ರಶ್ನೆ ಕೇಳಿದ್ದೀರಿ ಸಮಾಧಾನದಿಂದ ಉತ್ತರ ಕೇಳಬೇಕು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ನೀವು ಪ್ರಶ್ನೆ ಕೇಳಿದ್ದೀರಿ ಅದಕ್ಕೆ ಉತ್ತರ ಕೇಳುವಂತ ಪ್ರಶ್ನೆ ಕೇಳಿದ್ದೀರಿ ಉತ್ತರ ಕೇಳುವಂತ ನೋಡಿ ನಿಮಗೆ ಉತ್ತರ ಕೇಳುವಂತ ಸಾವಧಾನತೆ ಇರಲಿಲ್ಲ ಅಂತ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಪ್ರಶ್ನೆ ಕೇಳಿದಿರಿ ಅದಕ್ಕೆ ನಾನು ಪ್ರಶ್ನೆ ಕೇಳಿಸ್ಕೊಂಡಿದ್ದೀನಿ ಉತ್ತರ ಕೊಡ್ತೀನಿ ಉತ್ತರ ಕೇಳಿ ಯಾರೇ ನೀವು ನೋಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಪ್ರಯತ್ನ ಪಟ್ಟು ಈ ಅಷ್ಟು ಅಂಶಗಳನ್ನು ನಾನು ನಿಮ್ಮ ಎದುರುಗಡೆ ಇಟ್ಟಿದ್ದೆ ಈ ಇಡೀ ಅದಕ್ಕೆ ಉತ್ತರ ಕೊಡ್ತಾರೆ ಈಗ ನೋಡ್ರಿ ಆಯ್ತಲ್ಲ ಅವ್ರದ್ದು ಏನ್ ಉತ್ತರ ಕೊಡ್ಬೇಕು ಹೇಳಿ